ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಸಂಜಯ್ನಾಥ್ ಲಕ್ಷ್ಮೀಶ್ರೀ ಅನ್ನುವ ದಂಪತಿಗಳಿದ್ದರು. ಸಂಜಯ್ನಾಥ್ಗೆ ಹೆಂಡತಿ ಲಕ್ಷ್ಮೀಶ್ರೀ ಅಂದ್ರೆ ಬಹಳಷ್ಟು ಪ್ರೇಮ. ಅವಳನ್ನು ಬಿಟ್ಟು ಒಂದು ದಿನ ಕೂಡ ಇರ್ತಿರ್ಲಿಲ್ಲ. ಲಕ್ಷ್ಮೀಶ್ರೀ ಎಲ್ಲಿಗೆ ಹೋದರೂ ಅವನು ಜೊತೆಯಲ್ಲೇ ಹೋಗುತ್ತಿದ್ದ. ಈ ರೀತಿ ಅತಿಯಾದ ಪ್ರೇಮದಿಂದ ಲಕ್ಷ್ಮೀಶ್ರೀಯನ್ನು ಅವರ ಅಮ್ಮನ ಮನೆಗೆ ಕೂಡ ಕಳಿಸೋದಿಲ್ಲ. ಆದ್ರೆ ಒಂದಿನ ಏನಂದ್ರೆ, ಇವಾಗ್ಲೇ ನಮ್ಮ ಅಮ್ಮನತ್ರದಿಂದ ಕಾಗದ ಬಂದಿದೆ. ಪ್ರತಿ 5 ವರ್ಷಕ್ಕೆ ಒಮ್ಮೆ ಬರುವ ಗ್ರಾಮ ದೇವತೆ ಪೂಜೆಗೆ ನಮ್ಮಿಬ್ಬರನ್ನು ಬರಕ್ ಹೇಳಿದ್ದಾರೆ. ಸರಿ ಸರಿ ಹೋಗೋಣ, ಇನ್ನು 2 ದಿನದಲ್ಲಿ ಕೊಯ್ಲಿದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ. ಉತ್ಸವ ಇನ್ನು 2 ದಿನದಲ್ಲಿ, ಉತ್ಸವ ಮುಗಿದ್ಮೇಲೆ ಹೋಗಿ ಏನ್ ಉಪಯೋಗ? ಕೊಯ್ಲು ಮುಗಿದ್ಮೇಲೆ ನನ್ನಿಂದ ಬರಕ್ಕಾಗೋದು. ನನ್ನ ಅಮ್ಮನ ನೋಡಿ ತುಂಬಾ ಕಾಲವಾಯ್ತು, ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಅಳಕ್ ಶುರು ಮಾಡಿದ್ಲು. ಸರಿ ಸರಿ ಅಳ್ಬೇಡ, ಆದ್ರೆ ಒಂದು ಷರತ್ತು, ಹಬ್ಬ ಮುಗಿದ ತಕ್ಷಣ ಬಂದ್ಬಿಡ್ಬೇಕು, ಸರಿನಾ? ಸರಿ. ಆ ಷರತ್ತಿನ ಮೇಲೆ ಲಕ್ಷ್ಮಿಯನ್ನು ತವರಿಗೆ ಕಳುಹಿಸಿ ಬಿಟ್ಟು ಮನೆಗೆ ಬಂದ. ಎರಡು ದಿನಗಳು ಮುಗಿಯಿತು. ಮರುದಿನ ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಸಂಜಯ್. ಲಕ್ಷ್ಮಿ, ಊರಿನ ಹಬ್ಬ ನಿನ್ನೆ ಮುಗ್ದೋಗಿರುತ್ತೆ, ಇಷ್ಟೊತ್ತಿಗೆ ಮನೇಲಿರ್ತಾಳೆ ಹಾಗೆ ಅನ್ಕೊಂಡು ಮನೆಯೊಳಗೆ ಹೋಗಿ ನೋಡಿದ್ರೆ ಲಕ್ಷ್ಮಿ ಇನ್ನೂ ಬರ್ಲಿಲ್ಲ. ಆ ದಿನ ಸಂಜೆವರೆಗೆ ನೋಡ್ದ, ಆದ್ರೆ ಲಕ್ಷ್ಮಿ ಬರ್ಲಿಲ್ಲ. ಆದ್ರಿಂದ ಸಂಜಯ್ನಾಥ್ಗೆ ತುಂಬಾ ಕೋಪ ಬಂತು. ಅದೇ ಕೋಪದಲ್ಲಿ ಮುಂದೆ ಹಿಂದೆ ಯೋಚಿಸದೆ ಲಕ್ಷ್ಮಿಯ ಊರಿಗೆ ಹೊರಟ. ಸಂಜಯ್ನಾಥ್ ಅತ್ತೆಯ ಮನೆಯನ್ನು ಸೇರ್ಬೇಕಾದ್ರೆ ರಾತ್ರಿಯಾಗಿತ್ತು. ಮನೆಯ ಹತ್ತಿರ ಬಂದ ಕೂಡಲೇ ಎರಡೇ ದಿನದಲ್ಲಿ ಬರ್ತೀನಂತ ಹೇಳಿದೆ, ಇನ್ನೂ ಬಂದಿಲ್ಲ. ಸರಿ ಬೇಗ ಹೊರಡು. ಅಳಿಯಂದ್ರೆ ಈ ದಿನ ಅಮಾವಾಸ್ಯೆ, ಅದಕ್ಕೆ ಕಳಿಸ್ಲಿಲ್ಲ. ಈ ರಾತ್ರಿ ಇಲ್ಲಿದ್ದು ನಾಳೆ ಬೆಳಿಗ್ಗೆ ಹೋಗಿ. ನಂದ್ ಮಾತಂದ್ರೆ ಮಾತೆ, ಲಕ್ಷ್ಮಿ ಹೊರಡು. ಅಳಿಯಂದ್ರೆ ನಾನು ದೊಡ್ಡವಳು, ನಿಮ್ ಒಳ್ಳೇದಕ್ಕೋಸ್ಕರನೆ ಹೇಳ್ತಿದ್ದೀನಿ. ಅದೂ ಇಲ್ದೆ ರಾತ್ರಿ ಆಯ್ತು, ಕುದುರೆ ಗಾಡಿನೂ ಸಿಗಲ್ಲ. ಗಾಡಿ ಸಿಕ್ಕಿಲ್ಲ ಅಂದ್ರೆ ಏನು, ಸರಿಯಾಗಿ ನೋಡಿದ್ರೆ 10 ಮೈಲಿ ನಡ್ಕೊಂಡೇ ಹೋಗ್ಬೋದು. ದಯವಿಟ್ಟು ನನ್ನ ಮಾತನ್ನು ಕೇಳಿ, ಅಮಾವಾಸ್ಯೆ ದಿನ ಆ ಕಡೆ ಹೋದ್ರೆ ಅಲ್ಲಿರೋ ದೆವ್ವ ಹಿಡ್ಕೊಳ್ಳುತ್ತೆ. ಈ ಅಮಾವಾಸ್ಯೆ ರಾತ್ರಿ ದೆವ್ವ ಇದನ್ನೆಲ್ಲ ಕೇಳಿ ಹೆದರಕ್ಕೆ ನಾನೇನು ಸಣ್ಣ ಹುಡುಗನಾ? ಲಕ್ಷ್ಮಿ ಹೊರಡು. ಎಷ್ಟು ಹೇಳಿದ್ರು ಕೇಳದೆ ಸಂಜಯ್ನಾಥ್ ಹೊರಟ. ದಾರಿ ಮಧ್ಯೆ ದಾಹವಾದರೆ ಈ ನೀರನ್ನು ಕುಡಿ. ಲಕ್ಷ್ಮಿ ಚೆಂಬನ್ನು ತಗೊಂಡು, ಸರಿ ಅಮ್ಮ ಹೋಗ್ ಬರ್ತೀನಿ. ಅತ್ತೆಯವರು ಹೇಳಿದ ಹಾಗೆ ತುಂಬಾ ರಾತ್ರಿ ಆಗಿದ್ರಿಂದ ಒಂದು ಕುದುರೆ ಗಾಡಿನೂ ಸಿಗದೆ ಪಕ್ಕ ದಾರಿ ಅಂತ ಹೇಳಿ ಒಂದು ಚಿಕ್ಕ ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದರು. ಅಷ್ಟರಲ್ಲಿ ಊರಿನ ಕೊನೆ ಬಂತು. ಅಲ್ಲಿ ಒಂದು ದೊಡ್ಡ ಮರವಿತ್ತು, ಅದರ ಮೇಲೆ ಒಂದು ದೆವ್ವ ಕೂತಿತ್ತು. ಮೈಯೆಲ್ಲ ಹಸಿರಾಗಿ ಕಣ್ಣು ಬೆಂಕಿ ತರ ಇತ್ತು. ಆ ಮರದ ಕೆಳಗಡೆ ಹೋಗುತ್ತಿದ್ದ ಇಬ್ಬರನ್ನು ನೋಡಿ, ಎಷ್ಟು ಧೈರ್ಯ ಇವರಿಗೆ, ಅಮಾವಾಸ್ಯ ದಿನ ಪ್ರಯಾಣ ಮಾಡಿದರೆ ನಾನು ಇವರನ್ನು ಹಿಡ್ಕೋತೀನಿ ಅಂತ ಗೊತ್ತಿದ್ರು ಪ್ರಯಾಣ ಮಾಡುತ್ತಿದ್ದಾರೆ. ಇವರಿಗೆ ಪಾಠ ಹೇಳಿಕೊಡಬೇಕು. ಹಾಗೆ ಅವರ ಹಿಂದೆ ಶಬ್ದ ಮಾಡದೆ ಹೋಗುತ್ತಿತ್ತು. ಬೇಡ ಬೇಡ ಅಂತ ಹೇಳಿದ್ರು ಅಮಾವಾಸ್ಯ ದಿನ ರಾತ್ರಿ ನನ್ನನ್ನು ಬಲವಂತವಾಗಿ ನಮ್ಮ ಅಮ್ಮನ ಮನೆಯಿಂದ ಕರ್ಕೊಂಡು ಹೋಗ್ತಿದ್ದೀರಾ. ಈಗ ನೋಡಿ ನಡೆಯೋದಕ್ಕೂ ಆಗ್ತಿಲ್ಲ, ಭಯ ಬೇರೆ ಆಗ್ತಿದೆ. ಬಾಯರ್ಕೆ ಆದ್ರೆ ನಿಮ್ಮ ಅಮ್ಮ ಕೊಟ್ಟ ನೀರನ್ನು ಕುಡಿ,
ಏನಕ್ಕೆ ಹೆದರ್ತೀಯ? ನಾ ಇದೀನಲ್ಲ. ಆ ದೆವ್ವವನ್ನು ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ದೆವ್ವ ಇಲ್ಲ, ಭೂತ ಇಲ್ಲ, ಭಯಪಡದೆ ನಡಿ. ಹಾಗೆ ಅಂದ ಕೂಡಲೇ ದೆವ್ವಕ್ಕೆ ತುಂಬಾ ಕೋಪ ಬಂತು. ಅಂದ್ರೆ ತಪ್ಪೆಲ್ಲ ಇವಂದೆ, ಇವನಿಗೆ ಒಂದು ಪಾಠ ಹೇಳಿಕೊಡಬೇಕು. ನೀರನ್ನ ಸ್ವಲ್ಪ ನಂಗೂ ಕೊಡು, ಬಾಯಾರಿಕೆ ಆಗ್ತಿದೆ. ಅಯ್ಯೋ, ಚೆಂಬಲ್ಲಿದ್ದ ನೀರೆಲ್ಲ ಉಯ್ದು ಬಿಡ್ತು. ಹಾ ಸರಿ, ನೀ ಇಲ್ಲೇ ಕೂತಿರು, ಹಿಂದ್ಗಡೆ ಒಂದು ಕೆರೆ ಇದೆ, ಬರ್ತಾ ನೋಡ್ದೆ, ಹೋಗಿ ನಾನು ನೀರು ತಗೊಂಡ್ಬರ್ತೀನಿ. ಹಾಗೆ ಹೇಳಿ ಚೆಂಬನ್ನು ತಗೊಂಡು ಹೊರಟ. ಇದೇ ಒಳ್ಳೆ ಸಮಯ ಅಂತ ಅನ್ಕೊಂಡ ದೆವ್ವ ಸಂಜಯ್ ತರ ಬದಲಾಗಿ, ಲಕ್ಷ್ಮಿ ಬಾ ಹೋಗೋಣ. ಇದೆಯಾವುದು ತಿಳಿಯದ ಸಂಜಯ್ ಚೆಂಬಿನಲ್ಲಿ ನೀರನ್ನು ತುಂಬಿಕೊಂಡು ಮರದ ಹತ್ತಿರ ಬಂದು ನೋಡಿದಾಗ ಲಕ್ಷ್ಮಿ ಇಲ್ಲ. ಸಂಜಯ್ ತುಂಬಾ ಹೆದರಿಕೊಂಡ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಹಾಗೆ ಕರೀತಿದ್ದ, ಆದ್ರೆ ಉತ್ತರನೇ ಇಲ್ಲ. ಅಲ್ಲಿದ್ದ ಕಾಲಿನ ಹೆಜ್ಜೆಗಳನ್ನು ನೋಡಿ ಅದನ್ನು ಹಿಂಬಾಲಿಸಿ ಬೇಗ ಬೇಗ ನಡೆದ. ಅಷ್ಟರಲ್ಲಿ ಬೆಳಗಾಯಿತು. ಏ ಯಾರ ನೀನು, ನನ್ನ ಪತ್ನಿನ ಕರ್ಕೊಂಡು ಹೋಗ್ತಿದೀಯಾ? ನಿನ್ ಪತ್ನಿನ? ಲಕ್ಷ್ಮಿ ನನ್ನ ಹೆಂಡತಿ. ನೀನ್ ಯಾರೋ, ನನ್ನ ರೀತಿನೇ ವೇಷ ಹಾಕೊಂಡು ಬಂದಿದ್ಯಾ? ಏನ್ ಮೋಸ ಮಾಡ್ತಿದೀಯಾ? ಲಕ್ಷ್ಮಿ ನೀನಾದ್ರೂ ಹೇಳು, ನಂಗೆ ಗುರ್ತ ಸಿಕ್ಕಿಲ್ವಾ? ಅಯ್ಯೋ, ನಿಮ್ಮಿಬ್ರಲ್ಲಿ ನನ್ನ ಗಂಡ ಯಾರು ಅಂತ ಹೇಗ್ ಗೊತ್ತಾಗುತ್ತೆ? ಬೇರೆ ದಾರಿ ಇಲ್ಲ, ಪಂಚಾಯತಿಗೆನೆ ಹೋಗ್ಬೇಕು. ಹಾ ಸರಿ ಬಾ ಹೋಗೋಣ. ಊರಿನ ದೊಡ್ಡವರ ಹತ್ತಿರ ನಡೆದ ಎಲ್ಲವನ್ನು ಹೇಳಿದಳು ಲಕ್ಷ್ಮಿ. ಅಯ್ಯೋ, ದೊಡ್ಡ ಇಕ್ಕಟ್ಟಾಯ್ತಲ್ಲ. ಸರಿ, ಹಾಗಾದ್ರೆ ನಮ್ಮ ಊರಿನ ಎಲ್ಲೆಯಲ್ಲಿ ಒಂದು ಮಾವಿನ ಮರ ಇದೆ, ಅಲ್ಲಿ ಹೋಗಿ ಯಾರು ಮಾವಿನಕಾಯಿ ತರ್ತಾರೋ ಅದ್ರ ಆಧಾರದ ಮೇಲೆ ಹೇಳ್ತೇನೆ. ಆ ದೆವ್ವ ಮರದ ಹತ್ತಿರ ಹೋಗಿ ನೋಡಿದ್ರೆ ಮರದಲ್ಲಿ ಒಂದು ಹಣ್ಣು ಕೂಡ ಇಲ್ಲ. ಅಯ್ಯೋ, ಒಂದು ಹಣ್ಣು ಕೂಡ ಇಲ್ವೇ? ಪರವಾಗಿಲ್ಲ, ಚೂಮಂತ್ರ ಕಾಳಿ. ಹಾಗೆ ಅಂದ ಕೂಡಲೇ ಕೈಯಿನಲ್ಲಿ ಒಂದು ಮಾವಿನ ಹಣ್ಣು ಬಂತು. ಅದನ್ನು ತಗೊಂಡು ತಕ್ಷಣ ಊರಿನ ದೊಡ್ಡವರ ಹತ್ತಿರ ಹೋಯ್ತು. ಪಾಪ, ತುಂಬಾ ಹೊತ್ತಿನ ನಂತರ ಸಂಜಯ್ ಬಂದು ಮರದಲ್ಲಿ ಕಾಯಿನೇ ಇಲ್ಲ ಹಾಗೆ ಹೇಳ್ದ. ನೀನು ಸೋತೋದೆ. ಲಕ್ಷ್ಮಿ ನಿಜವಾದ ಗಂಡ ನಾನೇ. ಇರು ಇರು, ಪರೀಕ್ಷೆ ಇನ್ನು ಮುಗ್ದಿಲ್ಲ. ನಮ್ಮ ಊರ್ ಕೆರೆಯಲ್ಲಿ ಇಲ್ಲಿಂದ ಆ ಕಡೆ ದಡ ಮುಟ್ಟಿ ಈ ಕಡೆ ಯಾರು ಈಜ್ಕೊಂಡ್ ಬರ್ತಿರೋ ಅದ್ರ ಆಧಾರ ಮೇಲೂ ನಾನು ಹೇಳ್ತೀನಿ. ನಾನೇಗಿದ್ದೆ, ಯೋನು ನೀರಲ್ಲಿ ಇಳಿಲೇ ಇಲ್ಲ, ಹಾಗಾದ್ರೆ ನಾನೇ ಲಕ್ಷ್ಮಿ ಗಂಡ. ಇದೆಲ್ಲ ಏನ್ ಪರೀಕ್ಷೆ,
ನಂಗೆ ಅರ್ಥನೇ ಆಗ್ತಿಲ್ಲ. ಲಕ್ಷ್ಮಿ ಲಕ್ಷ್ಮಿ, ನಿಜವಾಗ್ಲೂ ಗುರ್ತ ಸಿಕ್ಕಿಲ್ವಾ ನಂದು? ಎರಡು ಪರೀಕ್ಷೆಯಲ್ಲಿ ಇವನೇ ಗೆದ್ದ, ಹಾಗಾದರೆ ಇವನೇ ನಿಜವಾದ ಗಂಡ ಅಂತ ಅನಿಸ್ತಿದೆ. ಕೊನೆಯ ಪರೀಕ್ಷೆ ಇದರಲ್ಲಿ ಯಾರು ಗೆಲ್ತಾರೋ ಅವರೇ ಲಕ್ಷ್ಮಿ ಗಂಡ ಆಗ್ತಾರೆ. ಹಾಗೆ ಹೇಳಿ ಊರಿನ ದೊಡ್ಡ ಮನುಷ್ಯ ಪಕ್ಕದಲ್ಲಿದ್ದವನ ಹತ್ರ ಏನೋ ಹೇಳಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಅವನು ಎರಡು ಗಾಜಿನ ಜಾಡಿಯನ್ನು ತಗೊಂಬಂದು ಅಲ್ಲಿಟ್ಟ. ಕೊನೆಯ ಪರೀಕ್ಷೆ ಈ ಗಾಜಿನ ಪಾತ್ರೆಯಲ್ಲಿ ಒಳಗೆ ಹೋಗಿ ಯಾರು ಬೇಗ ಬರ್ತಾರೋ ಅವರೇ ಲಕ್ಷ್ಮಿ ಗಂಡ ಆಗ್ತಾರೆ. ಆ ದೆವ್ವ ಹಿಂದೆ ಮುಂದೆ ಯೋಚಿಸದೆ ತಕ್ಷಣ ಆ ಜಾಡಿ ಒಳಗೆ ಹೋಗ್ಬಿಡ್ತು. ಇದೇ ಸಮಯಕ್ಕೋಸ್ಕರ ನೋಡುತ್ತಿದ್ದ ಅವರು ಒಂದು ಮುಚ್ಚಳೆಯಿಂದ ಗಾಜಿನ ಜಾಡಿಯನ್ನು ಮುಚ್ಚಿದರು. ಇವನೇ ನಿನ್ನ ನಿಜವಾದ ಗಂಡ? ಹೌದು, ಅವನು ನೋಡೋದಕ್ಕೆ ನನ್ನ ರೀತಿನೇ ಇದ್ರು. ಹೆಂಗ್ ನೀವು ಕಂಡು ಹಿಡಿದ್ರಿ? ಅದ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ನಡ್ಕೊಂಡು ಬಂದವನು ಹೇಗೆ ಓಟದ ಸ್ಪರ್ಧೆಯಲ್ಲಿ ಗೆಲ್ಲಕ್ಕಾಗುತ್ತೆ? ಅದು ಅಲ್ಲದೆ ಚಳಿಗಾಲದಲ್ಲಿ ಎಲ್ಲಿ ಮಾವಿನಣ್ಣು ಇರುತ್ತೆ? ಹೌದೌದು, ಮಾವಿನಣ್ಣು ಬೇಸಿಗೆಗಾಲದಲ್ಲಿ ಬಿಡುತ್ತೆ. ನಿನ್ನ ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು, ನಿಂಗೆ ಈಜು ಬರಲ್ಲ. ಆದರೆ ಅವನು ಅಷ್ಟು ದೊಡ್ಡ ಕೆರೆನ ನಿಮಿಷದಲ್ಲಿ ಈಜಾಡ್ಬಿಟ್ಟ. ಆವಾಗಲೇ ಸಂದೇಹ ಬಂತು ಇವನು ಮನುಷ್ಯ ಅಲ್ಲ ಅಂತ. ಹೋ, ನಿಮ್ಮ ಬುದ್ಧಿವಂತಿಕೆ ಅದ್ಭುತ. ನನ್ನ ನನ್ನ ಹೆಂಡತಿನ ಕಾಪಾಡ್ಬಿಟ್ರಿ. ಆಗ್ಲೇ ನಮ್ಮ ಅಮ್ಮ ಹೇಳಿದ್ರು ರಾತ್ರಿಯಲ್ಲಿ ಪ್ರಯಾಣ ಮಾಡೋದು ಬೇಡ ಅಂತ. ನೀವು ಕೇಳಿದ್ರೆ ತಾನೆ? ಈಗ ಬುದ್ಧಿ ಬಂತು, ಇನ್ ಮುಂದೆ ದೊಡ್ಡವ್ರು ಹೇಳಿದ ಮಾತನ್ನ ಕೇಳ್ತೀನಿ, ಎದುರು ಮಾತಾಡಲ್ಲ. ಮಕ್ಕಳೇ, ನೀವು ಕೂಡ ದೊಡ್ಡವ್ರು ಹೇಳೋ ಮಾತನ್ನ ಕೇಳಬೇಕು. ಕೇಳಿಲ್ಲ ಅಂದ್ರೆ ನನ್ನ ರೀತಿನೇ ಕಷ್ಟಪಡ್ತೀರಾ.